Yeah. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಏನಿದು ಪ್ರಸಾದ, ಯಾವುದಕ್ಕೆ, ಯಾವ ದೇವರಿಗೆ ಭೀಮನ ಅಮಾವಾಸ್ಯೆ ಎಂದು ಈ ರೀತಿ ಹುಂಡೆ ಮಾಡಿದ್ದೆ ಸ್ನೇಹಿತರೆ. ಇದು ಪ್ರಸಾದ ರೂಪದಲ್ಲಿ ದೇವರಿಗೆ ನೈವೇದ್ಯವಾಗಿ ಇಟ್ಟಿದ್ದೆ ಸ್ನೇಹಿತರೆ. ಇದು ಬೆಲ್ಲದ ರವೆ ಹುಂಡೆ, ಬೆಲ್ಲದ ರವೆ ಹುಂಡೆ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಆದರೆ ಭೀಮನ ಅಮಾವಾಸ್ಯೆ ಎಂದು ಈ ರೀತಿ ಮಾಡಿದ್ರೆ ತುಂಬ ಶ್ರೇಷ್ಠ. ಹಾಗಾಗಿ ನಾನು ಭೀಮನ ಅಮಾವಾಸ್ಯೆ ಎಂದು ಈ ರೀತಿ ಬೆಲ್ಲದ ರವೆ ಹುಂಡೆ ನಾನು ಮಾಡಿ ನೈವೇದ್ಯವಾಗಿ ಇಟ್ಟಿದ್ದೆ ಸ್ನೇಹಿತರೆ. ಏನಿಲ್ಲ, ರವೆನ ಹಸಿದಿಟ್ಟರೆ ಚೆನ್ನಾಗಿರಲ್ಲ, ಸ್ವಲ್ಪ ಹುರ್ಕೊಳ್ಳೋದು. ಬೆಲ್ಲ ಏನಾದರೂ ಕಲ್ಲೇನೂ ಇಲ್ಲ ಅಂದರೆ ನಾವು ಅದನ್ನು ಈ ರೀತಿಯೇ ಪುಡಿಯನ್ನೇ ಹಾಕ್ಕೊಳ್ಬಹುದು. ಅಂದರೆ ಸ್ವಲ್ಪ ಸಣ್ಣ ಪುಡಿ ಇದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ಇದೇನು ಪಾಕ ಏನೂ ಮಾಡೋದಿಲ್ಲ. ಇದ್ರ ಜೊತೆಯಲ್ಲಿ ಮಿಕ್ಸ್ ಮಾಡೋದು, ಇದರದ್ದು ಅಳತೆ ಸರಿಯಾಗಿ ನಿಮ್ಮ ಅನುಸಾರವಾಗಿ ನೋಡ್ಕೊಳ್ಳಿ. ರುಚಿಗೆ ಹೇಗಬೇಕು, ಬೆಲ್ಲ ಹೆಚ್ಚಿಗೆ ಇರಬೇಕಾ ಕಮ್ಮಿ ಇರಬೇಕಾ, ಆ ರೀತಿ ನೋಡಿಕೊಂಡು ನೀವು ಮಾಡಬಹುದು. ಬರೀ ನಾನು ಏನೇನು ಹಾಕಿ ಮಾಡಬಹುದು ಅಂತ ಹೇಳ್ತೀನಿ, ಅಳತೆ ಪ್ರಕಾರ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ. ಇದಾದ ನಂತರ ನಾನು ಒಂದು ಸ್ವಲ್ಪ ಗಟ್ಟಿ ಹಾಲನ್ನು ಹಾಕ್ಕೊಂಡಿದ್ದೀನಿ, ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ನೈವೇದ್ಯಕ್ಕೆ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಆ ಕಾರಣಕ್ಕೋಸ್ಕರನೇ ಹಾಕ್ಕೊಂಡಿದ್ದು. ಮತ್ತು ಇದನ್ನು ಹಾಲು ಹಾಕ್ಕೊಂಡಿದ್ದ ತಕ್ಷಣವೇ ನಾನೇನು ಮಾಡ್ತೀನಿ, ಇನ್ನೂ ಸ್ಟವ್ ಮೇಲೇ ರವೆ ಇರಬೇಕಾದಾಗ ಬೆಲ್ಲ ಹಾಕಿದ್ದೆ, ಹಾಲು ಹಾಕಿದ್ನಲ್ಲ, ಅಲ್ಲೇ ಒಂದೆರಡು ಕೈ ಆಡಿಸ್ಕೋಬೇಕು. ಕೈ ಆಡಿಸ್ಕೊಂಡ್ರೆ ಏನಾಗುತ್ತೆ, ಬೆಲ್ಲ ಒಂದು ಸ್ವಲ್ಪ ಕರಗುತ್ತೆ ಸ್ನೇಹಿತರೆ. ಆ ಕಾರಣಕ್ಕೋಸ್ಕರ ನಾನು ಸ್ಟವ್ ಮೇಲೆ ರವೆ ಇಟ್ಟಾಗಲೇ ಚೆನ್ನಾಗಿ ನಾನು ಮಿಕ್ಸ್ ಕೊಟ್ಟೆ ಸ್ನೇಹಿತರೆ. ಮಿಕ್ಸ್ ಕೊಟ್ಟು ಈ ರೀತಿ ಉಂಡೆ ಕಟ್ಟಲಿಕ್ಕೆ ನೋಡ್ತಾ ಇದ್ದೀನಿ. ಚೆನ್ನಾಗಿ ಉಂಡೆ ಆಯಿತು. ಅದ್ರ ಜೊತೆಗೆ ಏಲಕ್ಕಿ ಪುಡಿ ಬೇಕೇ ಬೇಕು, ಸಿಹಿ ತಿಂಡಿಗೆ ನಮಗೆ ಏಲಕ್ಕಿ ಪುಡಿ ಅವಶ್ಯಕತೆ ಇದೆ. ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದಿತ್ತು, ಆದರೆ ಭೀಮನ ಅಮಾವಾಸ್ಯೆ ಕಾರಣ ನಾನು ಗಡಿ ಬಿಡಿಯಲ್ಲಿ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಬೇಗ ಬೇಗನೆ ಈ ರೀತಿ ಮಾಡೋವಂಥ ಸನ್ನಿವೇಶ ಬಂತು ಸ್ನೇಹಿತರೆ. ಇದಕ್ಕೆ ಸಣ್ಣದಾಗಿ ಬೇಕಾದರೆ ಗೋಡಂಬಿ ಆಗಲಿ, ಬಾದಾಮಿ ಆಗಲಿ, ಪಿಸ್ತಾ ಆಗಲಿ, ಸಣ್ಣ ಕಟ್ ಮಾಡಿ ಸಹ ನೀವು ಉಂಡೆ ಕಟ್ಬೋದು. ತುಂಬ ಚೆನ್ನಾಗಿ ಉಂಡೆ ಆಗುತ್ತೆ ನೋಡಿ. ಈ ರೀತಿ ನಾನು ಉಂಡೆ ಮಾಡ್ತಾ ಇದ್ದೀನಿ. ನೈವೇದ್ಯಕ್ಕೆ ಅಂದರೆ ನಾವು ಬೆಳಗ್ಗೆ ಪೂಜೆ ಮಾಡೋದ್ರಿಂದ ಈ ರೀತಿ ಬೇಗ ಬೇಗನೆ ಆಗೋಂಥ ಟೈಮಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ ಹಾಕೋದು ಏನಾದರೂ ಒಂದು ಬಿಟ್ಬಿಡ್ತೀವಿ. ಆಮೇಲೆ ಬೇಕಾದರೆ ನಾವು ಉಂಡೆ ಕಟ್ ಆದಮೇಲೆ ಈ ರೀತಿ ಫುಲ್ ಎಲ್ಲ ಉಂಡೆ ಹಾಕ್ಬಿಡ್ಬೇಕು ಸ್ನೇಹಿತರೆ. ಎಲ್ಲ ಉಂಡೆ ಆದಮೇಲೆ ನೋಡಿ, ಮೇಲೆ ಒಂದೊಂದು ಒಣ ದ್ರಾಕ್ಷಿ, ಅದು ಕಪ್ಪು ದ್ರಾಕ್ಷಿ, ಅದು ಕಾಶ್ಮೀರ್ ಒಣ ದ್ರಾಕ್ಷಿ ಅಂತ ಹೇಳ್ತಾರೆ. ಅದನ್ನು ನಾನು ಒಂದೊಂದಾಗಿ ಇಟ್ಟೆ ಸ್ನೇಹಿತರೆ. ಇಲ್ಲ ಅಂದರೆ ಈ ರೀತಿ ಇಟ್ಟರು ನಡೆಯುತ್ತೆ, ಇಲ್ಲ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದ್ರು ನಡೆಯುತ್ತೆ. ಹೇಗನ್ನತ್ತೆ ಈ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಶೇರ್ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಚಿರಋಣಿಯಾಗಿದ್ದೀನಿ ನಾನು. ಹೀಗೆ ನಮ್ಮ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಿ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ. ನಮಸ್ಕಾರ. ಹೀಗೆ ಭೀಮನ ಅಮಾವಾಸ್ಯೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಈ ರೀತಿ ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ನಾನು ಮಾಡೋದು, ನಾನು ನೈವೇದ್ಯಕ್ಕಿಡೋದು, ಈ ರೀತಿ ಕೆಲವೊಂದು ಮಾಹಿತಿಗಳನ್ನು ನಾನು ತಿಳಿಸ್ತಾ ಇರ್ತೀನಿ. ನೀವು ನೋಡಿ ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊಳ್ತೀನಿ. ಹೋಗ್ಬರ್ಲಾ? ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ. ಸರ್ವೇ ಜನ ಸುಖಿನ ಭವಂತು, ಸನ್ಮಂಗಳಾನ ಭವಂತು.